ಹಾಯ್ ಎಲ್ರಿಗೂ ನಮಸ್ಕಾರ. ಈ ವಾರ ಮಿಸ್ ನಂದಿನಿ ಒಂದು ಕನ್ನಡ ಪಿಕ್ಚರ್ ರಿಲೀಸ್ ಆಗಿದೆ. ಪ್ರಿಯಾಂಕಾ ಅವರು ಈ ಪಿಕ್ಚರ್ ಅಲ್ಲಿ ನಟಿಸಿದ್ದಾರೆ. ತುಂಬಾ ಜನ ಮಕ್ಕಳು, ತುಂಬಾ ಒಳ್ಳೊಳ್ಳೆ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಒಂದು ಮೂಲ ಒಂದು ಕತೆ ಏನು ಅಂದ್ರೆ, ಸರ್ಕಾರಿ ಶಾಲೆಗಳು ಉಳಿಬೇಕು, ಅದರಲ್ಲಿ ಮಾತೃಭಾಷೆ ಕನ್ನಡದಲ್ಲಿ ಶಿಕ್ಷಣ ಕೊಡಬೇಕು ಮಕ್ಕಳಿಗೆ ಅನ್ನುವಂತ ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿರುವಂತ ಚಿತ್ರ. ಬಹಳ ಕ್ಯೂಟ್ ಆಗಿದೆ, ಎಲ್ಲೂ ಬೋರ್ ಆಗಲ್ಲ, ಜಾಲಿಯಾಗಿ ಹೋಗುತ್ತೆ. ಮಕ್ಕಳ ಅಭಿನಯ, ಎಲ್ಲರ ಅಭಿನಯನು ತುಂಬಾ ಚೆನ್ನಾಗಿದೆ. ನೀವೆಲ್ಲ ಈ ಚಿತ್ರ ನೋಡಿ ಹರಿಸಿ ಇಂತಹ ಒಂದಷ್ಟು ಒಳ್ಳೆ ಪ್ರಯತ್ನಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಬೇಕು. ಅದಕ್ಕೆಲ್ಲ ಕಾರಣ ನಿಮ್ಮ ಆಶೀರ್ವಾದ. ನೀವೆಲ್ಲ ಚಿತ್ರ ನೋಡಿ ಹರಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಹಾಯ್ ಎಲ್ರಿಗೂ ನಮಸ್ಕಾರ. ಈ ವಾರ ಮಿಸ್ ನಂದಿನಿ ಒಂದು ಕನ್ನಡ ಪಿಕ್ಚರ್ ರಿಲೀಸ್ ಆಗಿದೆ. ಪ್ರಿಯಾಂಕಾ ಅವರು ಈ ಪಿಕ್ಚರ್ ಅಲ್ಲಿ ನಟಿಸಿದ್ದಾರೆ. ತುಂಬಾ ಜನ ಮಕ್ಕಳು, ತುಂಬಾ ಒಳ್ಳೊಳ್ಳೆ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಒಂದು ಮೂಲ ಒಂದು ಕತೆ ಏನು ಅಂದ್ರೆ, ಸರ್ಕಾರಿ ಶಾಲೆಗಳು ಉಳಿಬೇಕು, ಅದರಲ್ಲಿ ಮಾತೃಭಾಷೆ ಕನ್ನಡದಲ್ಲಿ ಶಿಕ್ಷಣ ಕೊಡಬೇಕು ಮಕ್ಕಳಿಗೆ ಅನ್ನುವಂತ ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿರುವಂತ ಚಿತ್ರ. ಬಹಳ ಕ್ಯೂಟ್ ಆಗಿದೆ, ಎಲ್ಲೂ ಬೋರ್ ಆಗಲ್ಲ, ಜಾಲಿಯಾಗಿ ಹೋಗುತ್ತೆ. ಮಕ್ಕಳ ಅಭಿನಯ, ಎಲ್ಲರ ಅಭಿನಯನು ತುಂಬಾ ಚೆನ್ನಾಗಿದೆ. ನೀವೆಲ್ಲ ಈ ಚಿತ್ರ ನೋಡಿ ಹರಿಸಿ ಇಂತಹ ಒಂದಷ್ಟು ಒಳ್ಳೆ ಪ್ರಯತ್ನಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಬೇಕು. ಅದಕ್ಕೆಲ್ಲ ಕಾರಣ ನಿಮ್ಮ ಆಶೀರ್ವಾದ. ನೀವೆಲ್ಲ ಚಿತ್ರ ನೋಡಿ ಹರಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.